ರಕಂಗ್ರಾಟ್ಸು. ಅದು ಮಾಲಿನಿ ಮದುವೆ ಆದ್ಮೇಲೆ ಅವಳು ಈ ಮನೆ ಸೊಸೆ ಆದ್ಮೇಲೆ ನೀನು ಕೂಡ ಈ ಮನೆಗೆ ಸೇರಿದವಳಲ್ವಾ. ಈ ಮನೆಗೂ ನಮಗೂ ರಿಲೇಶನ್ಶಿಪ್ ಆಯಿತು. ಅದೇ ರೀತಿ ಈಗ ನೀನು ಕೂಡ ನಮ್ಮ ರಿಲೇಟಿವ್ ಆದಲ್ಲ. ಆ ಸಂಬಂಧಕ್ಕೆ ನನಗೆ ಕಂಗ್ರಾಟ್ಸ್ ಹೇಳಿದ್ದು. ಆಮೇಲೆ ಒಂದು ವಿಷಯ ಕೇಳ್ತೀನಿ, ನಿಜ ಹೇಳಬೇಕು. ಕೇಳ್ರ, ನಿನಗೆ ನಿಮ್ಮನೆಯವ್ರು ಯಾರು ನೆನಪೇ ಆಗೋದಿಲ್ವಾ? ನೆನಪಾಗ್ತಾರ. ಹೂವಿ, ಮಾಲಿನಿ ಮತ್ತೆ ರಾಹುಲ್ ಮದುವೆಗೆ ಚನ್ನವಲಸೆಯಿಂದ ಯಾರೋ ಬಂದಿದ್ದನ್ನ ನಾನು ನೋಡಿದೆ. ಅಯ್ಯೋ ಶಿವ್ನೆ, ಅಪ್ಪೋರು ಅಮ್ಮು ಮತ್ತು ಹುಲಿಯಪ್ಪ ಬಂದಿರೋದನ್ನ ನೋಡ್ಬಿಟ್ರ ಅನ್ಸುತ್ತಾ? ಆದ್ರೆ ನಾ ಇವ್ರಿಗೆ ಅವ್ರು ಬಂದಿರೋ ಇಸಿಯ ಹೇಳೋಕ್ಕಾಗಕ್ಕಿಲ್ಲ. ಹಂಗೇನಾರ ಹೇಳಿರ, ನಾ ಅವ್ರನ್ನ ಇವರಿಗೆಲ್ಲ ಪರಿಚಯ ಮಾಡಿಸ್ದೆ ಹಂಗೆ ಯಾಕೆ ಕಳಿಸ್ಬಿಟ್ಟೆ ಅಂತ ಇವ್ರು ಕೇಳಿದ್ರ ನಾ ಏನು ಹೇಳಲಿ? ಹೂವಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ಬಂದಿದ್ದವರು ನಿನ್ನ ರಿಲೇಟಿವ್ಸಾ? ಇಲ್ರ ಅಪ್ಪೋರ, ಚನ್ನವಲಸೆಯಿಂದ ನಾನು ನೋಡಕ್ಕೆ ಯಾರೂ ಬಂದಿರಲಿಲ್ಲರ. ಸರ್, ಈ ಹೂವಿ ನಿಮ್ಮ ಹತ್ರ ಟಿಪ್ಪಿಂಗ, ಇಲ್ಲಿಬ್ರು ದೊಡ್ಡ ಮನುಷ್ಯರು ಮಾತಾಡ್ತಿರ್ಬೇಕಾದ್ರೆ ಮಧ್ಯೆ ಬಂದು ಬಾಯಿ ಹಾಕ್ತಿಯಲ್ಲೇನಾ? ನೀವೊಂದು ಕ್ಯಾಮಿ ಮಾಡ, ಇದನ್ನು ತಗೊಂಡೋಗಿ ಬಂದವ್ರಿಗೆಲ್ಲ ಕೊಟ್ಬಿಟ್ಟು ಬಾರ. ನೀನು ಹೋಗ. ಹಾಗಾದ್ರೆ ಚನ್ನವಲಸೆಯಿಂದ ಬಂದಿದ್ದವ್ರು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಅಪ್ಪೋರ, ನಮ್ಮ ಹಾಡಿಯಿಂದ ಬೋ ಮಂದಿ ಕ್ಯಾಮಿ ಮಾಡಕ್ಕಂತ ಪೇಟಿಗೆ ಬರ್ತಾರ, ಹಂಗ ಲಗ್ನದ ಮನೆ ಕ್ಯಾಮಿ ಮಾಡಕ್ಕಂತ ಬಂದು ಹೋಗಿರ್ಬೇಕ. ಅವ್ರು ಯಾರಂತ ನೋಡಿ ಗೌತಮ್, ಅಲ್ಲಿ ನಿಮ್ಮ ಮಗಳು ನಿಮಗೋಸ್ಕರ ಹುಡುಕ್ತಾ ಇದ್ರೆ ನೀವಿಲ್ಲಿ ಮಾತಾಡ್ತಾ ನಿಂತಿದ್ದೀರಾ? ಮಾಲಿನಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಅದೇನಂತ ನೋಡಿ. ಹೌದಾ, ಸರಿ, ನಾನು ನೋಡ್ತೀನಿ. ಗೌತಮ್ ನಿನ್ನ ಹತ್ರ ಏನು ಮಾತಾಡ್ತಾ ಇದ್ರು? ಅವರು ನಮ್ಮ ಚನ್ನವಲಸೆ ಬಗ್ಗೆ ಕೇಳ್ತಾ ಇದ್ರ. ಅಷ್ಟೇನಾ, ನಿನ್ನ ಫ್ಯಾಮಿಲಿ ಬಗ್ಗೆ ಏನು ಕೇಳಲಿಲ್ವಾ? ಇಲ್ರ, ಇವತ್ತು ಕೇಳಲಿಲ್ರ. ಇವತ್ತು ಕೇಳಲಿಲ್ಲ ಅಂದರೆ ಇದಕ್ಕೆ ಮುಂಚೆ ಯಾವತ್ತಾದರೂ ಕೇಳಿದ್ರಾ? ಹ್ಞೂ, ಹಿಂದಿನ ಸಲ ಬಂದಾಗ ಅವ್ರು ನಮ್ಮ ಅಮ್ಮ ಹೆಸರು ಕೇಳಿದ್ರಾ?